ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಎಷ್ಟು ಸಾವಿರ ಜನ ಬಂದಿದ್ದಾರೆ, ಒಂದು ಸಾಗರದ ಅಪಾದಿಯಲ್ಲಿ ಜನಗಳು ಬರ್ತಿದ್ದಾರೆ ಸರ್, ಎಷ್ಟು ಜನಕ್ಕೆ ಎಷ್ಟು ಹೊತ್ತು ಗಂಟೆವರೆಗೂ ಒಂದು ಅನ್ನದ ಸಂದ ತರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಸರ್? ಈ ಇಡೀ ಕುಟುಂಬದಲ್ಲಿ ಅಣ್ಣವರಾಗಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರಾಗಲಿ ಎಲ್ಲರೂ ನೇತ್ರದಾನ ಮಾಡಿದ್ದಾರೆ, ಈ ಥರದೊಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಲಕ್ಷಾಂತರ ಜನ, ಸಾವಿರಾರು ಜನ ಇದನ್ನ ಆ ಮಾರ್ಗದರ್ಶನ ಪಾಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಾ, ಸುಮಾರು ಒಂದು 30-35 ಸಾವಿರ ಜನ ಬರ್ತಾರೆ ಅನ್ನೋ ಒಂದು ಅಂದಾಜಿನಲ್ಲಿ ಕುಟುಂಬದಿಂದ ಅವರ ಎಲ್ರಿಗೂ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಯಾವುದೇ ಥರದ ಏನೋ ಒಂದು ಬಫೆ ಕೊಟ್ಟು ಕಳಿಸೋದಲ್ಲ, ಎಲ್ರಿಗೂ ಅಚ್ಚುಕಟ್ಟಾಗಿ ಬಂದವರು ತೃಪ್ತಿಯಿಂದ ಊಟ ಮಾಡಲಿ ಅಂತ ಟೇಬಲ್ ಹಾಕಿ ಎಲೆ ಹಾಕಿ ಊಟ ಮಾಡಿಸಿ ಕಳಿಸ್ತಾ ಇದ್ದಾರೆ. ಸೊ ಇದು ನಾವು ಇದಕ್ಕೆ ಈ ಪ್ರೀತಿಗೆ ಯಾವುದು ಬೆಲೆ ಕಟ್ಟಕ್ಕಾಗೋದಿಲ್ಲ. ಕೊನೆಯದಾಗಿ ಸರ್, ನಾವು ತುಂಬ ದಿನಗಳಿಂದ ನಿಮ್ಮನ್ನು ನೋಡ್ತಾ ಇದ್ದೀವಿ, ತುಂಬ ಎಮೋಷನಲ್ ರಾಕ್ಲೈನ್ ವೆಂಕಟೇಶ್ ಅವ್ರು, ನಾವು ತುಂಬ ವರ್ಷಗಳಿಂದ ನಮ್ಮನ್ನು ನೋಡ್ತಾ ಇದ್ದೀವಿ. ಪುನೀತ್ ಅವರ ಅಗಲಿದ್ದರಿಂದ ನೋವನ್ನ ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಓಡಾಡ್ತಾ ಇದ್ದೀರಿ. ಪುನೀತ್ ಸರ್ ಇಲ್ಲ, 12 ದಿನ ಕಳೆದೋಯ್ತು, ಆದರೆ ಅವ್ರ ನೆನಪುಗಳು ಅಭಿಮಾನಿಗಳಷ್ಟೇ, ಕುಟುಂಬಸ್ಥರು ಇಡೀ ರಾಜ್ಯನೇ ಕಾಡ್ತಾ ಇದೆ. ಪುನೀತ್ ಸರ್ನ ನೀವೆಷ್ಟು ಮಿಸ್ ಮಾಡ್ಕೋತೀರಾ ಸರ್ ಈ ಸಮಯದಲ್ಲಿ? ಪುನೀತ್ ರಾಜ್ಕುಮಾರ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀನಲ್ಲ, ಅದಕ್ಕೆ ಯಾಕೆಂದರೆ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಬಾಯಿ ತುಂಬ ಕರೆಯೋನು ಅಂಥವ್ರೊಬ್ಬರನ್ನ ನಾನು ಕಳ್ಕೊಂಡೆ. ಏನು ಹೇಳಕ್ಕೆ ನನಗೆ ಆಗ್ತಾ ಇಲ್ಲ, ಯಾಕೆಂದರೆ ನನ್ನ ವಿಷಯದಿಂದ ಇಡೀ ಯಾರು ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ ಬಾಯಿ ತುಂಬ ಮಾತಾಡಿ ಪ್ರೀತಿಯಿಂದ ಎಲ್ರಿಗೂ ಏನಾಗಬೇಕು ಅಂತ ಕೇಳಿಕೊಂಡು ಅಂಥ ಒಂದು ಹೃದಯ ಶ್ರೀಮಂತಿಗಿರುವಂಥ ಮನುಷ್ಯ, ಈ ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದು ಅಷ್ಟು ಒಳ್ಳೆ ಹೃದಯ ಶ್ರೀಮಂತಿಗೆ ಇದ್ದಂಥ ಪುನೀತ್ ರಾಜ್ಕುಮಾರ್ ಅವರು, ನಾನು ಕಳ್ಕೊಳ್ತಾ ಇದ್ದೀನಿ ಅಂದಲ್ಲ, ನನಗೆ ಇವತ್ತಿಗೂ ನಂಬಕ್ಕಾಗ್ತಾ ಇಲ್ಲ, ನಂಬಕ್ಕಾಗದೇ ಇರೋ ಅಂತ ಒಂದಿದು. ನಮ್ಮ ಬಿಟ್ಟು ಹೋಗ್ಬಿಟ್ಟು ಇವೆಲ್ಲ ಏನು ನಡೀತಾ ಇದೆ ಅನ್ನೋದು ಹೆಂಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಇದು ಏನು ಇವೆಲ್ಲ ಅನ್ನೋದು ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಳೋವಂಥದ್ದು ನಮ್ಮ ಮನಸ್ಸಲ್ಲಾಗುತ್ತೆ. ಇದು ಹಂಗಾಗಿ ನಾನೇ ಅಲ್ಲ, ರಾಜುಗೌಡರಾಗ್ಬೋದು, ಪರಮೇಶ್ವರರಾಗ್ಬೋದು, ವಾಸು ಅವರಾಗ್ಬೋದು, ಧ್ರುವ, ಆಮೇಲೆ ಗೋವಿಂದಣ್ಣ ಎಲ್ಲರೂ ಇದಕ್ಕೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಇದಕ್ಕೆಲ್ಲದಕ್ಕೂ ಕೂತ್ಕೊಂಡು ದಿನ ದಿನ ಕುಟುಂಬ ಸದಸ್ಯರನ್ನ ಎಲ್ಲರೂ ಯಾವ ರೀತಿ ಅವ್ರಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬುವಂಥ ಕೆಲಸಗಳಾಗ್ಬೋದು. ಈ ಥರ ಒಂದು ಇಡೀ ಕುಟುಂಬ ಅಂದರೆ ಕನ್ನಡ ರಾಜ್ಯದ ಎಲ್ಲ ಕನ್ನಡ ಅಭಿಮಾನಿಗಳು, ಅಣ್ಣವರು, ಫ್ಯಾನ್ಸ್ ಎಲ್ಲರೂ ಕುಟುಂಬನೇ ಅವ್ರಿಗೆ. ಅವ್ರು ಯಾರು ಕುಟುಂಬ ಅಂದ ತಕ್ಷಣ ಎಲ್ಲ ಮನೆಯಲ್ಲಿರೋವಂಥವ್ರು ಮಾತ್ರ ಅಂತಲ್ಲ, ಎಲ್ಲರೂ ಕುಟುಂಬ ಅಂತ ನೋಡ್ಕೊಂಡು ಬಂದಿರೋವಂಥ ಕುಟುಂಬ ಅದು. ಎಲ್ರಿಗೂ ನೋವಾಗ್ತಾ ಇದೆ. ಇಂಥ ಒಂದು ಯಾವ ಮನೆಯಲ್ಲೂ ಆಗಬಾರ್ದು, ಯಾವ ಈ ಇಂಥ ಒಂದು 46 ವರ್ಷದಲ್ಲಿ ಯಾವ ಕುಟುಂಬದಲ್ಲಿ ಯಾವ ಮಕ್ಕಳಿಗೂ ಆಗಬಾರ್ದು ಅನ್ನೋದೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ.